ಕೂಡಿ ಸ್ನೇಹಿತರೆ, ನಮಸ್ಕಾರ. ಈ ದಿನ ನಾನು ನಿಮಗೊಂದು ಬಾಳೆ ಜಾತಿಯನ್ನು ಪರಿಚಯ ಮಾಡಿಕೊಡ್ತೇನೆ. ನನ್ನ ಹತ್ರ ಸುಮಾರು ಒಂದು 40 ಜಾತಿಯ ಬಾಳೆ ಗಿಡಗಳಿದೆ. ಅದರಲ್ಲಿ ಇದು ಒಂದು ಜಾತಿ. ಇದು ಎಲ್ಲಿಯ ಮೂಲ ಅನ್ನೋದು ಸ್ವಲ್ಪ ಗೊತ್ತಿಲ್ಲ ನನಗೆ. ಬಹುಶಃ ಥೈಲ್ಯಾಂಡಿಂದ ಆಗಿರಬೇಕಿದು. ಇದಕ್ಕೆ ಪೋಪುಲಿ ಅಂತ ಹೆಸರು. ಇದು ಸುಮಾರು ಮೊದಲನೇ ಫಸಲು ನಂದಿದು, ಹಾಗಾಗಿ ಸ್ವಲ್ಪ ಸಣ್ಣ ಕೊನೆ ಬಂದಿದೆ. ಇದು ಈ ಕಾಯಿಗಳು ಒಂದೊಂದು ಕೆಜಿ ಬರ್ತದೆ ಅಂತ ಹೇಳಿ ನನಗೆ ಬಂದಿದೆ. ಇದು ಸಾಧಾರಣ ಬಂದಿರಬಹುದು ಅಷ್ಟು. ನಾನು ಈಗ ತೂಕ ಹಾಕಿ ನೋಡ್ತೇನೆ. ಅಂದರೆ ಕೊನೆ ಭಾಳ ದೊಡ್ಡದು ಬಂದಿಲ್ಲ, ಒಂದು 15 ಕಾಯಿ ಬಂದಿದೆ ಅಷ್ಟೇ. ಎರಡನೇ ಹಿಳ್ಳಲ್ಲಿ ಚೆನ್ನಾಗಿ ಬರ್ಬೋದು ಅಂತ ಇದೆ. ಮೊದಲನೇದು ಸ್ವಲ್ಪ ಕಡಿಮೆ ಬಂದಿದೆ. ಇದು ನೋಡಿ, ಈಗ ನಿಮಗೆ ಇದನ್ನು ತೋರಿಸ್ತೇನೆ. ನನಗೆ ಇದು ಬೆಳೆದಿದೆಯೋ ಇಲ್ಲ ಅನ್ನೋದು ಒಂದು ಅನುಮಾನ ಇದೆ. ಆದರೆ ಕೆಲವರು ಬೆಳೆದಿದೆ ಕಡಿ ಅಂತ ಇದ್ದಾರೆ. ಏನಾರು ಆಗಲಿ, ಇವತ್ತು ಕಡಿತೇನೆ ನಾನು ಇದನ್ನ. ನೋಡಿ ಕಾಯಿಗಳು ಹೇಗೆ ಬಂದಿದೆ ಅಂತ ನೋಡಿ. ನೋಡಿ, ಇದರಲ್ಲೂ ಸುಮಾರು ಒಂದು 2, 3, 4, 5 ಈ ಮರಿಗಳು ಹೊಡೆದಿದೆ. ಇದರಲ್ಲಿ ಒಂದು 2 ಮರಿಗಳನ್ನು ಈಗಲೇ ಕಿತ್ತು ನಾನು ಮಾರಿದ್ದೇನೆ. ಇದು ಸುಮಾರು ಭಾಳ ಬೆಲೆ ಕೊಟ್ಟು ನಾನು ತಂದಿದ್ದೇನೆ ಈ ಗಿಡವನ್ನು. ಹಾಗಾಗಿ ನಾನು ಇದನ್ನು ಈಗ ಯಾರಿಗೂ ಹಾಗೆ ಕೊಡ್ತಾ ಇಲ್ಲ. ನನಗೆ ಅಸಲು ಬರೋವರಿಗಾದರೂ, ಅಂದರೆ ಬೇರೆ ಗಿಡ ತರಲಿಕ್ಕಾದರೂ ನನಗೆ ಮತ್ತೆ ಬೇಕು. ಹಾಗಾಗಿ ನಾನು ಇದನ್ನು ಹಣಕ್ಕೆ ಮಾರ್ತಾ ಇದ್ದೇನೆ. ನೋಡಿ, ಪಿಳ್ಳೆಗಳೆಲ್ಲ ಗಿರಾಕಿಗಳಾಗಿದ್ದಾರೆ. ನಾನು 2 ಪಿಳ್ಳೆ ನೆಟ್ಟು ಉಳಿದಿದ್ದನ್ನು ಮಾರ್ತೇನೆ. ಇದು ಚಿಪ್ಸು, ಆಮೇಲೆ ಹಪ್ಪಳ ಮತ್ತು ಸಾಂಬಾರು, ಹಣ್ಣಿಗೆ ಎಲ್ಲದಕ್ಕೂ ಚೆನ್ನಾಗಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನಿವತ್ತು ಒಂದು 1/2 ಚಿಪ್ಸ್ ಮಾಡಿ 1/2 ಹಣ್ಣಿಗೆ ಇಟ್ಕೊಂಡು ನೋಡ್ತೇನೆ ಏನಾಗ್ತದೆ ಅಂತ. ನೋಡಿ, ಒಂದು ಕಾಯಿ 570 ಗ್ರಾಮ್ ಬಂದಿದೆ. ಇದು ಸುಮಾರು 1 ಕೆಜಿ ಬರೋ ಅಂಥ ಒಂದು ಬಾಳೆ ಇದು. ಇದು ನಾನು ನಿಮಗೆ ಚಿಪ್ಸ್ ಮಾಡಿ ತೋರಿಸ್ತೇನೆ. ಈಗ ಚಿಪ್ಸಿಗೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಕಾಯಿ ಆಗಿದೆ ಅಂತ ನೋಡಿ. ಕೊನೆಯೂ ಇದು ನೋಡಿ, ಚಿಪ್ಸ್ ಕರಿಯೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇದ್ರದ್ದು ಸಿಪ್ಪೆ ತೆಗೆಯೋದು ಬೇಡ. ನೋಡಿದೆ ಈಗ ಒಂದು ಕಾಯನ್ನು. ಇದ್ರದ್ದು ಇನ್ನೂ ತೆಗಿತೀಯಲ್ಲ, ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸಾಕಾಗುತ್ತೆ ಇದೆ ಈ ರೀತಿಯಲ್ಲಿ. ನೋಡಿ, ಸಿಪ್ಪೆ ಭಾಳ ತೆಳು ಇದೆ. ಇದ್ರದ್ದು ಇಷ್ಟು ತೆಳು ಇದೆ ನೋಡಿ. ನಾನು ಸುಮ್ಮನೆ ಏಣು ಮಾತ್ರ ತೆಗಿತಾ ಇದ್ದೇನೆ ಅಷ್ಟೇ. ಸಿಪ್ಪೆ ತೆಗೆಯೋದಿಲ್ಲ. 2 ಏಣಿದೆ ಅಷ್ಟೇ. 2 ಏಣು ಮಾತ್ರ ತೆಗೆದೆ. ಈಗ ನೋಡಿ ಎಷ್ಟು ತೆಳು ಇದೆ. ಈ ಒಂದು ಬಾಂಡ್ಲಿಗೆ 1/2 ಕಾಯಿ ಮಾತ್ರ ಹಿಡಿತಾ ಇದೆ. ಸುಮಾರು 1.5 ಲೀಟ್ರ್ ಎಣ್ಣೆ ಹಾಕಿದ್ದೇನೆ ಇದಕ್ಕೆ. ಆದರೂ ಅದು ಒಂದು ಕಾಯಿನೂ ನನಗೆ ಕರೀಲಿಕ್ಕೆ ಆಗ್ತಾ ಇಲ್ಲ. 1/2 ಕಾಯಿ ಮಾತ್ರ ಹಾಕಿ ಕರಿತಾ ಇದ್ದೇನೆ ಈಗ. ಚಿಪ್ಸ್ ಭಾಳ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ದೊಡ್ಡ ಚಿಪ್ಸ್ ಬಂದಿದೆ ಅಂತ ನೋಡಿ. ನಿಮಗೆ ಒಂದು ಚಿಪ್ಸ್ ನಡತೆ ಹಿಡಿದು ಸಹ ತೋರಿಸ್ತೇನೆ ಬೇಕಾದರೆ ನೋಡಿ. ಈ ಆಲೂಗಡ್ಡೆ ಚಿಪ್ಸ್ ರೀತಿಯಲ್ಲಿ ಸ್ವಲ್ಪ ಸಿಂಕ್ ಆಗ್ತಾ ಇದೆ. ತಿಂದು ನೋಡಿದೆ, ಟೇಸ್ಟು ಭಾಳ ಚೆನ್ನಾಗಿದೆ.
ನೋಡಿ ಚಿಪ್ಸ್ ಎಲ್ಲ ರೆಡಿಯಾಗಿ ಎಲ್ಲ ಮುಗಿದಿದೆ. ಸುಮಾರು ಒಂದು 7 ಕಾಯಿ ಚಿಪ್ಸ್ ಮಾಡಿದ್ದೇನೆ, ಅದಕ್ಕೆ ಒಂದು 2.5 ಡಬ್ಬಿ ಚಿಪ್ಸ್ ಬಂದಿದೆ. ನೋಡಿ ಇದರ ಅಳತೆ ನೋಡಿ ಎಷ್ಟು ದೊಡ್ಡದು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಚಿಪ್ಸು ಭಾಳ ಟೇಸ್ಟಾಗಿದೆ, ನಮ್ಮ ಮಾಮೂಲಿ ಬಾಳೆಕಾಯಿಗಿಂತ ಜಾಸ್ತಿ ಚೆನ್ನಾಗಿದೆ. ನೋಡಿ ಎಲ್ಲರಿಗೂ ಧನ್ಯವಾದಗಳು.